ಅಹೋರಾತ್ರ ನಮಸ್ಕಾರ. ನಿಮ್ಮೆಲ್ಲ ವಿಡಿಯೋಸು ನೋಡ್ತಾ ಇರ್ತೀನಿ, ಪ್ರತಿದಿನ ನಾನು ನೋಡ್ತಾ ಇರ್ತೀನಿ. ನಾನು ಒಂದು ಚಿಕನ್ ಅಂಗಡಿ ಇಟ್ಕೊಂಡಿದ್ದೀನಿ, ತಕ್ಕಮಟ್ಟಿಗೆ ನಡೀತಾ ಇದೆ. ಸೊ ತುಂಬ ಬದಲಾಗಿದ್ದೀನಿ ಅಹೋರಾತ್ರ ಅವರೇ, ತುಂಬ ಬದಲಾಗಿದೆ. ಮೊದಲೆಲ್ಲ ನಮ್ಮ ಮನೆ ಮುಂದೆ ಭಿಕ್ಷುಕರು ಬಂದರೆ ಬೈದು ಕಳಿಸ್ತಾ ಇದ್ವಿ, ನಿನಗೆ ಹಂಗೆ ಹಿಂಗೆ. ಇವಾಗ ಭಿಕ್ಷುಕರು ಬಂದರೆ ಮನೇಲಿರೋ ಧಾನ್ಯಗಳಿಗಾಗ್ತಾ ಇದ್ದೀವಿ. ಪ್ರತಿದಿನ ಮನೆ ಮೇಲುಗಡೆ ನೀರಿಡ್ತಾ ಇದ್ದೀವಿ ಪಕ್ಷಿಗಳಿಗೋಸ್ಕರ. ಪ್ರತಿದಿನ ಮನೆ ಮೇಲುಗಡೆ ಧಾನ್ಯಗಳಾಗ್ತಾ ಇದ್ದೀವಿ. ನಾವು ಗಿಳಿ ಸಾಕಿದೆ, ಬಿಟ್ಬಿಟ್ಟೆ. ಯಾವಾಗ ನಿಮ್ಮ ವಿಡಿಯೋ ನೋಡಿದ್ನೋ ಅವಾಗಿಂದ ಅದನ್ನ ಹೊರಗಡೆ ಬಿಟ್ಬಿಟ್ಟೆ. ಮತ್ತು ಆಹಾರ ಹತ್ರ ಅವರು, ನಾನು ನಿಮಗೆ ಕ್ವಶನ್ ಕೇಳಬೇಕು, ಬಟ್ ನೀವೆಲ್ಲ ಕ್ವಶನ್ನು ನುಂಗು ಅಂತೀರ. ನಾನು ನುಂಗ್ತಾ ಇದ್ದೀನಿ, ನನಗೆ ಆನ್ಸರೇ ಬರ್ತಾ ಇಲ್ಲ. ಅದು ನನಗೆ ಬಂದ್ರೂ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಜೇನುಹುಳು ಬಗ್ಗೆ ನೀವು ವಿಡಿಯೋ ಮಾಡಿದ್ದೀರಾ? ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಆ ಒಂದು ಜೇನುಹುಳು ಪ್ರತಿ ಸತಿ ನನ್ನನ್ನು ಅಟ್ಟಾಡಿಸ್ಕೊಂಡೇ ಬರ್ತಾ ಇದೆ. ಅದು ಕಚ್ಚತೆ ಬಂದು ನನ್ನ ಕಚ್ಚಿಬಿಟ್ಟು ಅದು ಸತ್ತೋಗುತ್ತೆ. ಆ ಮುಳ್ಳನ್ನು ನಾನು ತೆಗೆದಾಕ್ತೀನಿ. ಆ ಜೇನು ಹುಳುಗೂ ನನಗೂ ಆಗೋದಿಲ್ಲ ಹೊರತು. ಆ ಜೇನು ಹುಳು ಬಂದು ಕಚ್ಚಿದ ತಕ್ಷಣ ನನಗೆ ಫುಲ್ಲು ಬಿ ಪಿ ಲೋ ಆಗುತ್ತೆ, ಪ್ರಜ್ಞೆ ತಪ್ಪುತ್ತೆ. ಎಷ್ಟೋ ಸತಿ ಅನ್ಕಾನ್ಷಿಯಸ್ ಆಗಿದ್ದೀನಿ, ಅಷ್ಟು ಸಮಸ್ಯೆ ಅದು ಜೇನು ಹುಳು ನನಗೆ. ಅದನ್ನು ಕಂಡ್ರೇ ಭಯ ನನಗೆ. ಬಟ್ ಅದು ಬಂದು ಇಲ್ಲಿ ನಮ್ಮ ಅಂಗಡೀಲಿ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ, ತುಂಬ ಜನ ಕಸ್ಟಮರ್ಸ್ ನಿಂತಿದ್ದಾರೆ. ಆವತ್ತು ಯಾರನ್ನೂ ಕಚ್ಚಿಲ್ಲ. ಅದು ಬಂದು ಡೈರೆಕ್ಟಾಗಿ ಕ್ಯಾಸ್ಟೇಬಲ್ ನಿಂತಿದ್ದು ನನ್ನೇ ಬಂದು ಕಚ್ಚಿಬಿಡ್ತು, ನನ್ನನ್ನೇ ಕಚ್ಚೋದು, ನನ್ನನ್ನು ಮಾತ್ರ ಫಾಲೋಅಪ್ ಮಾಡ್ತಾಯಿದ್ದೆ. ನಾನು ಬಂದಿದ್ದೆ ಅಂತ ಕಾರ್ ತೊಗೊಂಡು ಸ್ಪೀಡಾಗಿ ಹೋಗ್ತೀನಿ, ಅದು ಗಾಡಿ ಒಳಗೆ ಬಂದು ಅಟ್ಟಾಡ್ಸ್ಕೊಂಬರ್ತಾಯಿದೆ. ಹೆಂಗೆ ಅಂತ ಹೇಳಿದ್ರೆ ಅದು ಏನೋ ಸೇಡು ಅಂತಾರಲ್ಲ, ಅದು ನನ್ನನ್ನೇ ಬಿಡ್ತಾ ಇಲ್ಲ. ಅದು ನನ್ನ ಬಿಡ್ತಾನೇ ಇಲ್ಲ. ಅದು ತಮಿಳ್ನಾಡಿಗೆ ಹೋಗಿದೆ ಹೊರತರವ್ರೆ, ತಮಿಳ್ನಾಡಲ್ಲೂ ಸಹ ಅದು ಬಂತು, ನನ್ನ ಹತ್ರಕ್ಕೆ ಬಂತು. ಅಷ್ಟು ಜನ ನಿಂತಿರಲಿ, ನನ್ನನ್ನೇ ಕಚ್ಚಕ್ಕೆ ಬರ್ತೈತೆ, ಅದು ಸತ್ತು ಹೋಗುತ್ತೆ. ಅಲ್ಲ, ನನಗೆ ಅರ್ಥ ಆಗಿಲ್ಲ, ನಾನೇನು ಮಾಡಿಬಿಟ್ಟಿದ್ದೀನಿ ಅದಕ್ಕೆ. ಅದ್ರ ಜೀವನೇ ತೆಗೆದು ಅಂದರೆ, ಅದ್ರ ಜೀವ ಕೊಟ್ಟಾರು ನನ್ನ ಹತ್ರ, ನನ್ನನ್ನು ಕಚ್ಚಬೇಕಂತ ಏನಿದೆ ಅದಕ್ಕೆ? ನಾನು ಕಚ್ಚಿದ ತಕ್ಷಣ ಸದೋಗ್ತಾಯಿದೆ. ಏನು ಮಾಡೋದು ಅವ್ರ ಹತ್ರ ಅವರೇ? ತುಂಬ ಸತಿ ಕಾಲ್ ಮಾಡಿದ್ದೀನಿ ನಿಮಗೆ, ನೀವು ತುಂಬ ಸತಿ ಕಾಲ್ ಮಾಡಿದ್ದೀನಿ, ಬಟ್ ಒಂದು ಕಾಲು ಪಿಕ್ ಮಾಡ್ತಾ ಇಲ್ಲ. ನನಗೆ ಗೊತ್ತು ನಿಮಗೆ ದಿನಕ್ಕೆ ಎಷ್ಟು ಕಾಲ್ ಬರ್ತಿದೆ ಅಂತ. ಇದು ನನಗೆ ಅಂತಲ್ಲ, ಅವ್ರ ಹತ್ರ ಸಮಾಜಕ್ಕೋಸ್ಕರ, ನನ್ನಂಥವರು ತುಂಬ ಜನ ಇರ್ತಾರೆ. ಸೊ ಏನಾದರೂ ಮಾಡಬೇಕಾ? ಏನು ತಪ್ಪು ಮಾಡಿದ್ದೀವಿ? ಗೊತ್ತು ಗೊತ್ತಿಲ್ಲದೆ ಮಾಡಿದ್ರೆ ಎಲ್ಲ ತಪ್ಪು. ಅವತ್ತು ಹೇಳಿದ್ರಿ, ಗೊತ್ತಿದ್ರೂ ಮಾಡಿದ್ರೂ ತಪ್ಪು, ಗೊತ್ತಿಲ್ಲದೇನೂ ಮಾಡಿದ್ರೂ ತಪ್ಪು, ಗೊತ್ತಿದ್ದು ಮಾಡಿದ್ರೂ ತಪ್ಪು, ಗೊತ್ತಿಲ್ಲದೆ ಮಾಡಿದ್ರೂ ತಪ್ಪು ಅಂತ. ಬಟ್ ಗೊತ್ತು ಗೊತ್ತಿಲ್ಲದೆ ಮಾಡಿದ್ದೀನಿ ಅನಿಸುತ್ತೆ, ಏನೋ ಒಂದು ಸುಮ್ಮನೆ ಬರಲಾದು, ಏನೋ ಒಂದು ಮಾಡಿದ್ದೀನಿ. ಏನು ಅಂತ ಹೇಳಿ ಅವ್ರ ಹತ್ರ ಅದೇ, ನಿಮ್ಮನ್ನೇ ನಂಬಿದ್ದೀನಿ. ತುಂಬ ಕಾಲ್ ಮಾಡಿದ್ದೀನಿ, 100, 150, 200 ಕಾಲ್ ಮೇಲ್ ಮಾಡಿದ್ದೀನಿ. ದಯವಿಟ್ಟು ಇದೊಂದಕ್ಕೆ ನೀವು ಪರಿಹಾರ ಕೊಡಿ ಅವ್ರ ಹತ್ರ ಅವರೇ, ದಯವಿಟ್ಟು ಇದೊಂದು ಉಪಹಾರ ಕೊಡಿ. ಧನ್ಯವಾದ. ನಿನ್ನ ಅಂಗಡಿಯಲ್ಲಿ ಆಹಾರಕ್ಕೋಸ್ಕರ ನೀನು ಮಾಡ್ತಾ ಇರೋ ವೃತ್ತಿಯಲ್ಲಿ ಅಹೋರಾತ್ರ ತಪ್ಪು ಕಂಡುಹಿಡಿತಿಲ್ಲ. ಆದರೆ ಇನ್ನು ಮುಂದೆ ಏನಾದರೂ ಬುದ್ಧಿ ಉಪಯೋಗಿಸಿ ಆದಷ್ಟು ನೋವಿಲ್ಲದ ಸಾವು ಕೊಡುವ ಒಂದು ವ್ಯವಸ್ಥೆ ಮಾಡೋ. ಆ ವಿಕೃತ ನೋವು, ಸಾಯುವ ಸಮಯದಲ್ಲೂ ದುಃಖ, ಯಾವ ಧರ್ಮವೂ ಹೇಳಲಿಲ್ಲ. ಕೊನೆವರೆಗೂ ಅದಕ್ಕೆ ಆಹಾರ ಕೊಟ್ಟು, ಸುಖ ಕೊಟ್ಟು, ಮಕ್ಕಳ ಥರ ಪ್ರೀತಿ ಮಾಡಿ ಕೊನೆಯಲ್ಲಿ ಅದಕ್ಕೆ ಸಾವು ಕೊಡುವಂತಹ ಒಂದು ಉದ್ದೇಶ ಅನೇಕ ಧರ್ಮಗಳಲ್ಲಿದೆ. ಆದ್ದರಿಂದ ಅದನ್ನು ಹಿಂಸೆ ಮಾಡಿ ಅಹಿಂಸೆ ಅಂತ ಹೇಳಿದ ಬುದ್ಧ ಊಟದ ವ್ಯವಸ್ಥೆ ಬಗ್ಗೆ ಮಾತಾಡಲಿಲ್ಲ ಯಾವತ್ತು, ಊಟದ ವಿಚಾರಗಳಿಗೆ ಹೋಗಲಿಲ್ಲ. ಆದಷ್ಟು ಹಿಂಸೆ ಕಡಿಮೆ ಆಗೋ ಥರ ಏನಾದರೂ ವ್ಯವಸ್ಥೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಅಹೋರಾತ್ರ, ಇದು ಸತ್ಯನಾ? ಇದು ನೀವು ನನ್ನ ಹತ್ರ ಮಾತಾಡಿದ್ದೀರಾ? ನನಗೋಸ್ಕರ ಮೆಸೇಜ್ ಮಾಡಿದ್ರೆ ಅಂದರೆ ನಾನು ನಂಬಕ್ಕಾಗ್ತಿಲ್ಲ. ಮೈಯಲ್ಲಿ ಒಂಥರ ರೋಮಾಂಚನ ಆಗ್ಬಿಡ್ತೈತೆ ನನಗೆ. ಎಷ್ಟು ಕಾಲ್ಸು, ಎಷ್ಟು ಕಾಲ್ಸ್ ಮಾಡಿದ್ದೀನಿ ನಿಮಗೆ, ಒಂದು ಕಾಲ್ಸು ಅಟೆಂಡ್ ಮಾಡಿಲ್ಲ.
ನನಗೆ ಈ ಗರ್ಭಗುಡಿಲಿ ದೇವರು ಪ್ರತ್ಯಕ್ಷ ಆಗಿ ಬಂದ್ಬಿಟ್ರೆ ಹೆಂಗೆ ಜುಮ್ ಅಂತ ಇದೆ, ಹಂಗೆ ಅನ್ನಿಸ್ತಾ ಇದೆ ಅವ್ರ ಹತ್ರ ಅವರೇ. ನಿಜವಾಗ್ಲೂ ಹಂಗೆ ಅನ್ನಿಸ್ತಾ ಇದೆ. ತುಂಬ ಧನ್ಯ ನನ್ನ ಇನ್ನೇನಾಗುತ್ತೆ, ನಾನು ನಿಮ್ಮ ಹತ್ರ ಮಾತಾಡಲೇಬೇಕು ಮಾತಾಡಲೇಬೇಕು ಅನ್ನೋ ಒಂದು ಇದರಲ್ಲಿದ್ದೆ ಇವತ್ತು. ಇವತ್ತು ನನಗೆ ಅದು ಸಾರ್ಥಕ ಆಯಿತು, ನನಗೆ ಇವತ್ತು ಸಾರ್ಥಕ. ತುಂಬ ಬದಲಾಗ್ಬಿಟ್ಟಿದ್ದೀನಿ, ನಾನು ತುಂಬಾ ಬದಲಾಗಿದ್ದೀನಿ. ಫಸ್ಟು ಫೈನಾನ್ಸ್ ಮಾಡ್ತಾ ಇದ್ದೆ. ನೀವು ಯಾವತ್ತೂ ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು, ಸಾಲ ತೆಗೆದುಕೊಂಡವನು ಸಾಲವಂತನು ದಾನ ಮಾಡೋಕ್ಕೂ ಅರ್ಹತೆ ಇಲ್ಲ ಅಂದ್ಬಿಟ್ರಲ್ಲ, ಬಿಟ್ಟೆ. ಫೈನಾನ್ಸ್ನ ಕಂಪ್ಲೀಟಾಗಿ ಕಲೆಕ್ಷನ್ ಮಾಡಿಕೊಂಡು ಫೈನಾನ್ಸ್ ನಾನು ಬಿಟ್ಬಿಟ್ಟೆ. ಡೈಲಿ ಕಲೆಕ್ಷನ್ ಇತ್ತು, ಎಲ್ಲ ಬಿಟ್ಟೆ. ನಾನು ಬೇರೇನೋ ಜೀವನ ದಾರಿ ಮಾಡ್ಕೊಳ್ಳೋ ಅಂತ ಎಲ್ಲ ಯೋಚನೆ ಮಾಡಿದೆ ಅವ್ರ ಹತ್ರ. ಅವರೇ ಎಲ್ಲನೂ ಯೋಚನೆ ಮಾಡಿದೆ ನಾನು. ಫೈನಲಾಗಿ ಒಂದು ಡಿಸಿಷನ್ನು, ನನ್ನ ನಿಯರ್ ಇಲ್ಲ ಆಯಿತು ಅಂತ ಹೇಳ್ಬಿಟ್ಟು ಚಿಕನ್ ಅಂಗಡಿ ಇಟ್ಟೆ. ಬಟ್ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು, ಈ ಯಾವ ಧರ್ಮದಲ್ಲೂ ಇಲ್ಲ ಅಂತ ಹೇಳಿದ್ರಿ, ಹೌದು. ಬಟ್ ನಾನು ಏನು ಮಾಡಲಿ, ಅವ್ರ ಹತ್ರ ಏನು ಮಾಡಲಿ, ನನಗೆ ಬೇರೆ ಆಪ್ಷನ್ ಆಪ್ಷನ್ನೇ ಸಿಗ್ತಾ ಇಲ್ಲ ನನಗೆ. ಎಲ್ಲದರಲ್ಲೂ ನೋವಿದೆ ಅವ್ರ ಹತ್ರ. ಅವ್ರಿ ಮೊನ್ನೆ ನೀವು ಹೇಳಿದ್ರಿ ಒಂದು ಪುದೀನ ಸೊಪ್ಪಾಗಲಿ ಮತ್ತು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದು ಜೀವಂತವಾಗಿ ಇರುತ್ತೆ, ಕುಯ್ಕೊಂಬರ್ತಾರೆ ಅದನ್ನು ಸಾಂಬಾರೊಳಗೆ ಹಾಕ್ಬೇಕಾದ್ರೆ ಜೀವಂತವಾಗಿರುತ್ತೆ, ಮೇಲೆ ಉದುರಿಸ್ಬೇಕಾದ್ರೆ ಜೀವಂತವಾಗಿರುತ್ತೆ, ಅದು ವಿಲ ವಿಲ ಅಂತ ಒದ್ದಾಡುತ್ತೆ. ಒಂದು ಬಾಳೆ ಮರನ, ಬಾಳೆಗೊನೆನ ಕಡಿದು ಸೈಡ್ಗೆ ಇಟ್ಬಿಟ್ಟು ಮರನ ಬುಡಕ್ಕೆ ಕಡಿದು ಆಚೆ ಹಾಕ್ಬಿಟ್ಟು ಉತ್ಬಿಟ್ಟು ಅದ್ರ ಬೇರ್ನ ತೆಗೆದು ಆಚೆ ಸಿಗ್ತಾರೆ, ಅದು ಪಾಪ ಅಲ್ವಾ? ಒಂದು ಪ್ರತಿಯೊಂದು, ಒಂದು ಕ್ಯಾರೆಟು ಅಷ್ಟೇ, ಮೂಳಂಗಿ ಅಷ್ಟೇ, ಏನು ಮಾಡೋದು ಅವ್ರ ಹತ್ರ ಅವರೇ ಎಲ್ಲನೂ. ನಾನು ಅವೆಲ್ಲ ನನಗೆ ನೆನೆಸ್ಕೊಂಡಾಗ ನಾನು ಮಾಡ್ತಿರೋದು ಕಡಿಮೆ ಅನ್ನಿಸ್ತೈತೆ, ಅವೆಲ್ಲ ಜಾಸ್ತಿ ಅನ್ನಿಸ್ತೈತೆ. ನಾನು ಮಾಡ್ತಿರೋದೇ ಕಡಿಮೆ. ಒಂದೇ ಸತಿ ಜೀವ ತೆಗೆದುಬಿಡ್ತೀನಿ, ಒಂದೇ ಸತಿ ತೆಗಿತೀನಿ ಜೀವ, ಸತ್ಯ. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅದು ಒದ್ದಾಡ್ಬೇಕಾದ್ರೆ. ನಾನು ಏನು ಮಾಡೋಕ್ಕೆ, ನನ್ನ ವಿಧಿ ನಾನು ನನ್ನ ಹಣೆಯಲ್ಲಿ ಬರೆದ್ಬಿಟ್ಟಾರೆ, ಏನೋ ನನಗೇನೋ ಅರ್ಥ ಆಗ್ತಿಲ್ಲ. ಇದು ತುಂಬಾ ಬದಲಾಗ್ಬಿಟ್ಟಿದ್ದೀನಿ ಅವ್ರ ಹತ್ರ, ನಿಮ್ಮಿಂದ ತುಂಬಾ ಬದಲಾಗಿದ್ದೀನಿ. ಫಸ್ಟೆಲ್ಲ ಬರೀ ದಿನಸಿ ಅಂಗಡಿಯವ್ರಿಗೆ ಐಟಮ್ ತಗೊಂಬಂದು ಮನೆಗೆ ಹಾಕ್ತಾಯಿದ್ರು, ನನ್ನ ಹತ್ರ ದುಡ್ಡು ಕೇಳೋಕ್ಕೆ ಅವ್ರಿಗೆ ಭಯ ಆಗ ಆಗಿದ್ದೆ ಆವಾಗ. ಈಗ ನಾನೇ ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಮತ್ತೆ ಐಟಮ್ ತೊಗೊಂಬರ್ತಾ ಇದ್ದೀನಿ ಮನೆಗೆ. ತುಂಬಾ ಬದಲಾಗಿದೆ ಅವ್ರ ಹತ್ರ, ತುಂಬಾ ತುಂಬ ಬದಲಾಗಿದ್ದೀನಿ. ಅಷ್ಟು ಬ್ಯಾಂಗ್ಳೂರಲ್ಲಿ ಇದ್ದಾಗಲ್ಲ ಎಲ್ಲ ನೆನೆಸ್ಕೊಂಡ್ರೆ ತುಂಬಾ ಬದಲಾಗಿದ್ದೀನಿ ಅವ್ರ ಹತ್ರ. ನಿಮ್ಮಿಂದ ನಾನು ಏನು ಮಾಡಲಿ ಅವ್ರ ಹತ್ರ ಅವರೇ, ನನಗೆ ನೆಮ್ಮದಿ ಅನ್ನೋದಿಲ್ಲ. ದುಡಿತಾ ಇದ್ದೀನಿ, ಕೈ ತುಂಬ ದುಡಿತಾ ಇದ್ದೀನಿ, ಸಾಲ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ನೀವೇ ಏನೋ ಒಂದು ಜೀವನದಲ್ಲಿ ಏನೇ ಕೆಲಸ ಮಾಡು, ನೀನು ಮಾಡ್ತಾ ಇರೋ ಕೆಲಸ ಕೂಡ ಕೆಲಸನೇ ಕಣೋ, ಕಾಯಕ ಅದು. ದೇವರಿಗೆ ಭೇದ ಭಾವ ಇಲ್ಲ, ಅದನ್ನು ಶ್ರದ್ಧೆಯಿಂದ ಮಾಡು, ಭಕ್ತಿಯಿಂದ ಮಾಡು, ಪ್ರೀತಿಯಿಂದ ಮಾಡು. ಮತ್ತು ನೋವು ಅನುಭವ ನೀನು ಪಡ್ಕೋ, ಅದರ ಸಂವೇದನೆಯನ್ನು ಅನುಭವಿಸು ಅಷ್ಟೇ. ಫೀಲಿಂಗ್ ನಾನೇ ಆಗಿದ್ದರೆ ಎಷ್ಟು ನೋವು ಕಡಿಮೆ ಆಗ್ಬೋದು ಅನ್ನೋದನ್ನು ತಿಳ್ಕೊ ಸಾಕು. ನೋವು ಕಡಿಮೆ ಕೊಡು, ಚುಚ್ಚು ಮಾತಿನಿಂದ ನೋವು ಕೊಡಬಾರ್ದು. ನೀನು ಅನ್ಬೋದು ಅವ್ರ ಹತ್ರ ಹಾಗಾದರೆ ನೀನು ಯಾಕೆ ಅಷ್ಟು ಕಠಿಣವಾಗಿ ಮಾತಾಡ್ತೀಯ, ಬೈತೀಯ ಯಾಕೆ? ನೋವು ಕೊಡಿಯೋಕ್ಕಲ್ವೋ ಅದು, ನೋವು ತೆಗಿಯೋಕ್ಕೆ. ನೋವನ್ನು ನೋವಿನಿಂದಲೇ ತೆಗಿಬೇಕಂತೆ. ಬಿಡು, ಒಳ್ಳೆಯದಾಗಲಿ ನಿನಗೆ. ಧನ್ಯವಾದ ಅಹೋರಾತ್ರ.